ನಾವೆಲ್ಲರೂ ಅರಿವೆಗಳನ್ನು ಉಪಯೋಗಿಸುತ್ತೇವೆ. ಆದರೆ ಈ ಅರಿವೆಗಳ ಒಂದು ಗುಣದ ಬಗ್ಗೆ ನಮಗೆ ಅಷ್ಟು ತಿಳಿದಿಲ್ಲ. ಇದಕ್ಕೆ ಸಿಂಪಿಗನ ಪೂರ್ವಜ್ಞಾನ ಇಲ್ಲವೇ ಟೇಲರ್ಸ್ ಬಯಾಸ್ ಎಂದು ಕರೆಯುತ್ತಾರೆ. ಇದು ಒಂದು ಕೈರುಮಾಲು. ತುದಿಗಳನ್ನು ಹಿಗ್ಗಿಸಿದರೆ ಅದು ಹಿಗ್ಗಲಾರದು. ಚದುರಾಕಾರದ ಬದಿಗಳನ್ನು ಹಿಗ್ಗಿಸಿದರೆ ಅಷ್ಟು ಬದಲಾವಣೆ ಕಾಣಲಾರದು. ಆದರೆ ಕರ್ಣರೇಷೆಗುಂಟು ಅದನ್ನು ಹಿಗ್ಗಿಸಿದಾಗ ಅದು ಸಾಕಷ್ಟು ಉದ್ದವಾಗಿ ಹಿಗ್ಗುವುದು. ಇಲ್ಲಿ ನೋಡಿ, ಆತನು ಕರ್ಣರೇಷೆಗುಂಟ ಹಿಗ್ಗಿಸುತ್ತಿದ್ದಾನೆ. ಅರಿವೆ ಹೊಲೆಯುವ ಸಿಂಪಿಗರಿಗೆ ಈ ಗುಣಧರ್ಮ ಪೂರ್ವಕಾಲದಿಂದಲೂ ಗೊತ್ತಿದೆ. ಇಲ್ಲಿ ನೋಡಿ ಕರ್ಣರೇಷೆಗಳನ್ನು ಎಷ್ಟು ಹಿಗ್ಗುತ್ತಲಿದ್ದಾರೆ. ಇದಕ್ಕೆ ಬಯಾಸ್ ಕಟ್ ಎಂದು ಸಿಂಪಿಗರು ಕರೆಯುತ್ತಾರೆ. ಇದನ್ನು ನಾವು ಅಳೆಯುವ ದಂಡೆಯನ್ನು ಹಿಗ್ಗಿಸಿದಾಗ ಸ್ವಲ್ಪ ಬದಲಾಗುವುದು. ಇಲ್ಲಿ ಸ್ಕ್ವೇರ್ ಗ್ರಿಡ್ ಇದೆ, ಕೆಲ ಮಿಲಿಮೀಟರ್ದಷ್ಟೇ ಅದು ಹಿಗ್ಗುವುದು. ಕರ್ಣರೇಷೆಗುಂಟ ಮಾತ್ರ ಅದು ಸಾಕಷ್ಟು ಅಂತರವನ್ನು ತೋರಿಸುವುದು. ಆದ್ದರಿಂದಲೇ ಮಹಿಳೆಯರ ಅರಿವುಗಳನ್ನು ಹೊಲಿಯುವಾಗ ಈ ಗುಣಧರ್ಮವನ್ನು ಉಪಯೋಗಿಸಿ ಫಿಟ್ಟಿಂಗ್ ಸರಿ ಕಾಣುವಂತೆ ಹೊಲಿಯುತ್ತಾರೆ. ಇಲ್ಲಿ ನೀವು ಮೇಲಿನ ಹಾಸುಹೊಕ್ಕುಗಳನ್ನು ನೋಡಬಹುದು. ನೂಲಿನ ಹಾಸುಹೊಕ್ಕುಗಳು ಈ ರೀತಿಯಾಗಿ ಕಾಣಿಸುತ್ತವೆ. ಬಹಳ ರೇಷೆಗಳಿಂದ ಹಿಗ್ಗಿಸಲು ಶಕ್ಯವಾಗಲಾರದು, ಆದರೆ ಕರ್ಣರೇಷೆಯಲ್ಲಿ ಹೆಚ್ಚು ಹಿಗ್ಗುವುದು. ಈ ಚದರನ್ನು ನೋಡಿ, ಮಗ್ಗಲಿನ ಬದಿಗಳು ಹಿಗ್ಗಲಾರವು, ಆದರೆ ಎದುರು ಬದಿರುವ ತುದಿಗಳು ಮಾತ್ರ ಹಿಗ್ಗುವು. ಇದು ಬರ್ಫಿ ಆಕಾರದಾಗಿ ಕಾಣುವುದು. ಇದರಲ್ಲಿ ಕ್ರಾಸ್ ಗ್ರೇನು, ಸ್ಟ್ರೇಟ್ ಗ್ರೇನು ಹಾಗೂ ಟ್ರೂ ಬಯಾಸ್ ಎಂದು ತೋರಿಸಲಾಗಿದೆ. ಇದಲ್ಲದೆ ಉಪಯೋಗಿಸಿ ಅರಿವು ಹೊಲಿಯಲು, ಅರಿವೆ ಸರಿಯಾಗಿ ಮೈ ಮೇಲೆ ನಿಲ್ಲಲು ಹಾಗೂ ಆಕರ್ಷವಾಗಿ ಕಾಣಲು ಇದನ್ನು ಉಪಯೋಗಿಸಲಾಗುತ್ತದೆ.